ರಾಮ ಮಂದಿರ ನಿರ್ಮಾಣ ಅನ್ನೋ ಸಂದರ್ಭದಲ್ಲಿ ಏನ್ ಹೇಳಿದಿರಿ ಇವರು? ರಾಮ ಕಾಲ್ಪನಿಕ ವ್ಯಕ್ತಿ, ರಾಮಾಯಣ ಅನ್ನೋದು ನಡೆದೇ ಇಲ್ಲ. ನಿಮಗೂ ಗೊತ್ತಿದೆ ರಾಮಾಯಣದ ಕುರುಗಳು ನೀವು ಎಲ್ಲೆಲ್ಲಿ ಹುಡುಕಿದ್ರು ಸಿಗುತ್ತೆ ದೇಶದಲ್ಲಿ, ಅದು ರಾಮಾಯಣನೇ ನಡೆದಿಲ್ಲ. ರಾಮನ ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ಅಂತಂದ್ರು. ನಾವಿಂದ ಆದ್ರೂ ಬಿ ಜೆ ಪಿಯವರು ಅಲ್ಲ, ನಾನು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದೀರಾ? ನಾವೆಲ್ಲ ಯೇಸುರವ್ರನ್ನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ನಾವು ಗೌರವ ಇದೆ, ನಮ್ಗೆ ಎಲ್ಲ ಧರ್ಮದ ಮೇಲೂ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಇಂಥ ಕೇಳೋ ಅಂಥವ್ರು ಇವರು, ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳೋ ಅಂಥವ್ರು ಇವರು ಎಂಥ ನೀಚ ಜನ, ನೀಚರು. ಅವ್ರು ಯಾರೇನೇ ಹೇಳಿ, ಯತೀಂದ್ರನ ಹೇಳಿ, ಪತೀಂದ್ರನ ಹೇಳಿ, ನಮ್ಗೆ ಅದಲ್ಲ. ಇದು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರವಾಗೇ ಉಳಿತತ್ತೆ, ಇದನ್ನು ಯಾರು ತಡೆಯೋಕ್ಕೆ ಸಾಧ್ಯ ಇಲ್ಲ. ರಾಮ ಮಂದಿರ ನಿರ್ಮಾಣ ಅನ್ನೋ ಸಂದರ್ಭದಲ್ಲಿ ಏನ್ ಹೇಳಿದಿರಿ ಇವರು? ರಾಮ ಕಾಲ್ಪನಿಕ ವ್ಯಕ್ತಿ, ರಾಮಾಯಣ ಅನ್ನೋದು ನಡೆದೇ ಇಲ್ಲ. ನಿಮಗೂ ಗೊತ್ತಿದೆ ರಾಮಾಯಣದ ಕುರುಗಳು ನೀವು ಎಲ್ಲೆಲ್ಲಿ ಹುಡುಕಿದ್ರು ಸಿಗುತ್ತೆ ದೇಶದಲ್ಲಿ, ಅದು ರಾಮಾಯಣನೇ ನಡೆದಿಲ್ಲ. ರಾಮನ ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ಅಂತಂದ್ರು. ನಾವಿಂದ ಆದ್ರೂ ಬಿ ಜೆ ಪಿಯವರು ಅಲ್ಲ, ನಾನು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದೀರಾ? ನಾವೆಲ್ಲ ಯೇಸುರವ್ರನ್ನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ನಾವು ಗೌರವ ಇದೆ, ನಮ್ಗೆ ಎಲ್ಲ ಧರ್ಮದ ಮೇಲೂ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಇಂಥ ಕೇಳೋ ಅಂಥವ್ರು ಇವರು, ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳೋ ಅಂಥವ್ರು ಇವರು ಎಂಥ ನೀಚ ಜನ, ನೀಚರು. ಅವ್ರು ಯಾರೇನೇ ಹೇಳಿ, ಯತೀಂದ್ರನ ಹೇಳಿ, ಪತೀಂದ್ರನ ಹೇಳಿ, ನಮ್ಗೆ ಅದಲ್ಲ. ಇದು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರವಾಗೇ ಉಳಿತತ್ತೆ, ಇದನ್ನು ಯಾರು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.